ಮಗು ಹುಟ್ಟಿದ್ರೆ ಜೆನೆಟಿಕಲ್ ಡಿಸಾರ್ಡರ್ ಇರೋ ಮಗು ಆಗಿರುತ್ತೆ ನನ್ನ ಒಪಿನಿಯನ್ ಕೂಡ ಅಷ್ಟೇ ಈ ಮಗುನ ಅಬಾರ್ಟ್ ಮಾಡೋದು ಬೆಟರ್ ಈಗ ಅದು ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ ಅಂದಾಗ ನಾವು ಅದನ್ನ ಅಬಾರ್ಟ್ ಮಾಡ್ಲೇಬೇಕು ಜೀವಕ್ಕೊಂದ ಬೆಲೆ ಇಲ್ಲ ಜೀವ ಅಂದ್ರೆ ಈಗೇನಾ ಜೀವ ಮೊಳಕೆ ಹೊಡೆದ ತಕ್ಷಣ ಸಂಭ್ರಮ ಶುರು ಆಗುತ್ತೆ ಇವತ್ತು ನೋಡಬಹುದು ನಾಳೆ ನೋಡಬಹುದು ಅಂತ ಕಾತ್ ಕೂತಿರ್ತೀವಿ ತಿಕ್ಕಿದ್ದಾಗೆ ಆ ಜೀವ ಬೇಡ ಅನ್ನೋದು ಇದೆಯಲ್ಲ ತುಂಬಾ ತುಂಬಾ ನೋವಾಗುತ್ತೆ ಏನ್ ಮಾಡ್ತಿದ್ಯಾ ಕಾಣಿಸ್ತಿದೆ ಕುಡಿತಾ ಇದೀನಿ ಅಲ್ಲ ಅಣ್ಣ ಕುಡಿಯೋ ತಪ್ಪು ಅದರಿಂದ ತುಂಬಾ ಅನಾಹುತ ಆಗುತ್ತೆ ಅಂತ ನೀನೇ ಹೇಳಿ ಈ ಕುಡಿತಿದ್ಯಾ ಅಣ್ಣ ಸಲಹೆ ಕೊಡೋದು ತುಂಬಾ ಈಜಿ ಕಣೋ ಸಲಹೆ ಕೊಟ್ಟಂಗ ಬದುಕೋದು ತುಂಬಾ ಕಷ್ಟ ನೀನ್ ಸಲಹೆ ಕೊಟ್ಟಂಗೆ ಬದುಕೋನಲ್ವಾ ಅಣ್ಣ ನೀನ್ ಚಿಕ್ಕ ಹುಡುಗ ಕಣೋ ನಿಂಗೆ ಏನು ಅರ್ಥ ಆಗಲ್ಲ ಏನೇನು ಅರ್ಥ ಆಗಲ್ಲ ನನಗೆ ಏನು ಅರ್ಥ ಆಗದೆ ಇರಬಹುದು ಆದ್ರೆ ನೀನ್ ಅರ್ಥ ಆಗ್ತ್ಯಾ ನೀನು ಒಬ್ಬ ಪೊಲೀಸ್ ಆಫೀಸರ್ ಅಣ್ಣ ಕಾನೂನನ್ನ ರಕ್ಷಣೆ ಮಾಡುವವನು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವವನು ಎಷ್ಟು ಜನ ನಿನ್ನನ್ನ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದಾರೆ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಇರೋ ಕಡಕ ಆಫೀಸರ್ ನೀನು ಇಂತವ ನೀನು ಈ ಕುಡಿತ ಕೂತ್ರೆ ಹೇಗಣ ತುಂಬಾ ಬೇಜಾರಾಗ್ತಿದೆ ಅಣ್ಣ ನಮ್ಮನ್ನೇ ನಮ್ಮ ಕಂಟ್ರೋಲ್ ಮಾಡಕ ಆಗಲ್ಲ ಅಂದಮೇಲೆ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಹೋಗೋದಿದೆಯಲ್ಲ ಕಾಮಿಡಿ ಅನ್ಸಲ್ವಾ ಅತ್ತಿಗೆ ಬೇರೆ ಡಿಸ್ಟರ್ಬ್ ಆಗಿ ಹುಷಾರಿಲ್ಲದೆ ಮಲಗಿದ್ದಾರೆ ನೀನ್ ನೋಡಿದ್ರೆ ಅವರ ಬಗ್ಗೆ ಯೋಚನೆ ಮಾಡದೆ ಕುಡಿತಾ ಕೂತಿದ್ಯಲ್ಲ ಅಣ್ಣ ಅಣ್ಣ ನನಗೆ ನಿನ್ನ ಮೇಲೆ ಇದು ಒಪಿನಿಯನ್ಗೂ ನೀನು ಈಗ ನಡ್ಕೊಂತಿರೋದಕ್ಕೂ ಸಂಬಂಧನೇ ಇಲ್ಲ ಅನ್ಸ್ತಾ ಇದೆ ನಿನಗೆ ಮಗು ಆಗ್ತಾ ಇದೆ ಇಂಥ ಸಮಯದಲ್ಲಿ ನೋಡಿದ್ರೆ ನೀನು ಮಗು ಮಗು ನನಗೆ ಮಗು ಅಂದ್ರೆ ಏನೋ ಗೊತ್ತು ನಿಮಗೆ ಮಗು ಅಂದ್ರೆ ನಮ್ಮ ನೋವನ್ನ ಮರೆಸೋ ನಗು ನಮ್ಮ ಸಂಕಟನ ಕಳೆಯೋ ಫಲ ಭವಿಷ್ಯದ ಕಡೆ ನಮ್ಮ ಕೈ ಹಿಡಿದು ನಡೆಯೋ ಜೀವ ಮುಂದೆ ನಮ್ಮ ಬದುಕಿಗೆ ಆಸರೆ ಆಗೋ ಮರ ಅಣ್ಣ ನಿಮಗೆ ಏನಾಯ್ತು ನೀನು ಮಾತಾಡ್ತಿರೋದು ನನಗೆ ಒಂದು ಅರ್ಥ ಆಗ್ತಿಲ್ಲ ಅರ್ಥ ಆದ್ರೆ ನನ್ನ ಮನಸ್ಸಿನ ಸಂಕಟ ನಿನ್ನ ಮನಸ್ಸಿಗೂ ಅರ್ಥ ಆಗುತ್ತೆ ಹೇಳ್ಕೊಂಡಿದ ತಕ್ಷಣ ಸಂಕಟ ಏನು ಕಡಿಮೆ ಆಗಲ್ಲ ಅದಷ್ಟೇ ಇರುತ್ತೆ ಗೊತ್ತಾದ್ರೆ ನಿನಗೂ ಸಂಕಟ ಆಗುತ್ತೆ ಈಗ ಏನಾಯ್ತು ಅಂತ ಏನಾಗಬಾರ್ದು ಅದೇ ಆಯ್ತು ಬಾಡಿಗೆ ತಾಯಿ ಹೋಟೆಲ್ ಇರೋ ಮಗು ಬೇಡ ಅಂತ ನಿರ್ಧಾರ ಮಾಡಿದ್ವಿ